ಸ್ವಚ್ಛ ಸಮೃದ್ಧಿ ಸುಂದರ ಯಲಂಕ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕರಾದ ಶ್ರೀಯುತ ಎಸ್ ಆರ್ ವಿಶ್ವನಾಥ್ ರವರ 57ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿ ಭವ್ಯ ವೇದಿಕೆಯಲ್ಲಿ ಅಭಿಮಾನಿಗಳ ವತಿಯಿಂದ ಆಚರಿಸಿ ಸಂಭ್ರಮಿಸಿದರು. ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ ಬುಕ್ ವಿತರಣೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಉಚಿತ ಆರೋಗ್ಯ ಶಿಬಿರ ಹಾಗೂ ಉಚಿತ ಕಣ್ಣಿನ ಕನ್ನಡಕ ವಿತರಣೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಹುಟ್ಟುಹಬ್ಬದ ಅಂಗವಾಗಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದರು. ಗ್ರಾಮದಲ್ಲಿ ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಹಾಗೂ ಅಧಿಕಾರಿಗಳು, ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಆಗಮಿಸಿ ನೆಚ್ಚಿನ ನಾಯಕರಿಗೆ ಮುಂಬರುವ ದಿನಗಳಲ್ಲಿ ಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಯಲಂಕ ವಿಧಾನಸಭಾ ಕ್ಷೇತ್ರದ ಒಬಿಸಿ ನಗರ ಅಧ್ಯಕ್ಷರಾದ ಶ್ರೀಯುತ ಎಎನ್ ಮಧುಸೂದನ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಜೆಪಿ ಸರ್ಕಾರ ಹಿಂದೆ ನಡೆದಂತ ಸಮ್ಮಿಶ್ರ ಸರ್ಕಾರ ನಿನ್ನೆ ಮುಗಿದಿದೆ. ಇವತ್ತಿಂದ ನಮ್ಮ ಬಿಜೆಪಿ ಸರ್ಕಾರ ಬರುತ್ತೆ. ನಮ್ಮ ಯಡಿಯೂರಪ್ಪ ಸಾಹೇಬರು ಸಿಎಂ ಆಗಿ ಪ್ರಮಾಣವಚನ ತಗೊಳ್ತಾರೆ ಅತಿ ಶೀಘ್ರದಲ್ಲಿ. ಮಾಡ್ತಾರೆ ನಾಳೆ ಪ್ರಮಾಣವಚನ ಬರುತ್ತೆ. ನಮ್ಮ MLA ಅವ್ರಿಗೆ ಮಿನಿಸ್ಟರ್ ಸೀಟ್ ಕನ್ಫರ್ಮ್ ಆಗಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ನಾವು ಇದ್ದೀವಿ. ಸಪ್ರೇಟ್ ಆಗಿ ನಮ್ಮ MLA ಅವ್ರ ಮಿನಿಸ್ಟರ್ ಸೀಟ್ ಆಗೇ ಆಗುತ್ತೆ. ಇದೇ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬ ಕೂಡ ಬಂದಿರೋದು ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಆಗಿ ನಮ್ಮ ಸಾಹೇಬರು ನಿರಂತರವಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಅವ್ರನ್ನ ಕಾಪಾಡಲಿ. ಅವ್ರ ಮಿನಿಸ್ಟ್ರಾಗಿ ನಾವು ಅತಿ ಶೀಘ್ರದಲ್ಲಿ ನೋಡಬೇಕಂತ ಆಶಿಸ್ತಾ ಅವ್ರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ನಾವೆಲ್ಲ ಸೇರಿ ವಿಶ್ ಮಾಡ್ತಾ ಇದ್ದೀವಿ. ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ರೈತ ಸೇನೆಯ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ್ ರೆಡ್ಡಿ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸತತವಾಗಿ ಮೂರು ಬಾರಿ ಜಯ ಗಳಿಸಿದ್ದಾರೆ. ಒಂದು ಏನಂದ್ರೆ, ನಮ್ಮ ಬಸ್ಲಿಂಗಪ್ಪನ ಕಾಲದಲ್ಲಿ ಹೇಳ್ತಾ ಇದ್ರು ಮೂರನೇ ಬಾರಿ ಯಾರು ಜಯ ಗಳಿಸಲ್ಲ ಅಂತ. ಆದ್ರೆ ನಾವು ಹೇಳ್ತಾ ಇದ್ವಿ ಅತಿ ಹೆಚ್ಚಲ್ಲಿ ಜಯ ಗಳಿಸ್ತಾರೆ ಅಂತೇಳಿ. ಅದರಿಂದ ಅವರು ಜನಪ್ರಿಯತೆ ಮತ್ತು ಅವರ ಯಲಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳ ಮೇಲೆ ಒತ್ತಾಗಿಟ್ಟಿರೋದ್ರಿಂದ ಮತ್ತು ಶ್ರೀಸಾಮಾನ್ಯ ಇರ್ಬೋದು, ಯಾವುದೇ ಜಾತಿ ಜನಾಂಗ ಇರ್ಬೋದು, ಎಲ್ಲರೂ ಒಂದಾಗಿ ಕೂಡಿಸೋದ್ರಿಂದ ಅವರಿಗೆ ಇವತ್ತು ಹುಟ್ಟುಹಬ್ಬದ ರೈತ ಸಂಘದ ಪರವಾಗಿ ಮತ್ತು ರಾಜ್ಯಾಧ್ಯಕ್ಷನಾಗಿ ನಾರಾಯಣ ರೆಡ್ಡಿಯವರು ಅವರಿಗೆ ಶುಭಾಶಯ ಕೋರ್ತಾ ಇದ್ದಾರೆ.